ರಿಷಿ ಪಾಪ ಯಾಕೆ ಎಲ್ಲರೂ ಅಂತರ ಇದ್ದೀರಾ ಏನಿಲ್ಲ ರಿಷಿ ಲಾಯರ್ ಅಸಿಸ್ಟೆಂಟ್ ನಮ್ಮ ಕಮ್ಲಿನೇ ಕಳ್ಳಿ ಅಂತ ಹೇಳ್ತಿದ್ದಾರೆ ಕಳ್ಳಿನ ಯಾಕೆ ಹಾಗೆ ಹೇಳಿದ್ರಿ ಇವಳು ನೋಡಿದೆ ನಾನು ನನ್ನ ಪಸ್ಕದಕ್ಕೆ ಕೈ ಹಾಕಿದ್ಲು ಅಯ್ಯ ಏನಯ್ಯ ಮಾತಾಡ್ತಿದ್ಯಾ ಅರಮನೆ ಅಂತ ಮನೆಯಲ್ಲಿ ನಾನು ರಾಣಿ ತರ ಇದೀನಿ ನಾನು ಯಾಕೆ ಬಂದು ನಿನ್ನ ಪಸ್ಕ ಕೈ ಹಾಕ್ಲಿ ಅಲ್ವಾ ನೀವು ಬಂದು ಕೂತ್ಕೊಳ್ಳಿ ನೀವು ಒಂದು ವಿಷಯ ಹೇಳಿ ಸರ್ ಚಂದ್ರ ಸರ್ ಮರಾಪುರದಲ್ಲಿ ಶುರು ಮಾಡಿದ ರೆಸಾರ್ಟ್ ಕೆಲಸ ಅರ್ಧಕ್ಕೆ ನಿಂತಿದೆಯಲ್ಲ ಈಗ ಅದನ್ನ ಮತ್ತೆ ಶುರು ಮಾಡಬೇಕು ಆ ಪ್ರಾಪರ್ಟಿ ಎಲ್ಲ ಕಮಲಿ ಅವರ ಹೆಸರಲ್ಲೇ ಇರೋದ್ರಿಂದ ಅವರ ಸೈನ್ ಬೇಕು ಹೌದು ಹೌದು ಅವರ ಸೈನ್ ಬೇಕು ಕಮಲಿ ಸೈನ್ ಹಾಕಮ್ಮ ರೆಸಾರ್ಟ್ ಕೆಲಸಗಳು ಮತ್ತೆ ಶುರು ಆಗಿ ఇంకో ఇంకా ఓ పెన్న లాయర్ సాయిబరే పెన్ కొడి పెన్నల్లా ఇంకో ఇంకో ఇంకే ఇక ಒತ್ತಕ್ಕೆ ಸರ್ ನಾನು ಸೈನ್ ಅಲ್ಲ ಹೆಬ್ಬೆಟ್ಟು ಬೆಟ್ಟ ಆಲ್ರೆಡಿ ಮುಂಚೆ ಎಲ್ಲ ನೀವು ಸೈನ್ ಹಾಕಿದಿರಲ್ಲ ಕಮಲಿ ಎಂತ ಟೈಮ್ ಅಲ್ಲಿ ತಮಾಷೆ ಮಾಡ್ತೀಯಮ್ಮ ನೀನು ಮೋಸ್ಟ್ಲಿ ಡಾಕ್ಯುಮೆಂಟ್ಸ್ ನ ಓದ್ದೆ ಹೇಗೆ ಸೈನ್ ಮಾಡ್ಲಿ ಅಂತ ಕಮಲಿ ಈ ರೀತಿ ಹೇಳ್ತಿದ್ದಾಳೆ ಅನ್ಸುತ್ತೆ ಅಲ್ವಾ ಕಮಲಿ ನೀವು ಇಬ್ರು ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ ಟೆನ್ಷನ್ ಹಾಗೇನು ಇಲ್ವಲ್ಲ ಕಮಲಿ ಅವರೇ ನೀವು ಸೈನ್ ಮಾಡಿ ಆಗಿದ್ದಾಗೋಯ್ತು ಮುಂದೆ ಆಗೋದನ್ನ ಯೋಚನೆ ಮಾಡು ಅಂತ ಅದನ್ನ ನಾನು ಕೇಳ್ತೀನಿ ನಾವ್ ಅನ್ಕೊಂಡಿದ್ದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಜೈ ನಂಬಿಕೆ ಇಟ್ಕೊಂಡ್ ಮಾಡಿದ್ರೆ ಎಲ್ಲ ಆಗುತ್ತೆ ಸುಮ್ನೆ ಕೊಚ ಕೊಚ ಅಂತ ಡೌಟ್ ಪಡ್ತಾ ಇದ್ರೆ ಯಾವ್ದು ಆಗಲ್ಲ ಇವಾಗ ಹೇಳು ನಂಬಿಕೆನಾ ಕೊಚ ಕೊಚನಾ ನಂಬಿಕೆ ಕಾಣಪ್ಪ ನಂಬಿಕೆ ಹಂಗಾದಾರಿಗೆ ಬಾಗ್ಲಲ್ಲೇ ಕಾಯ್ಕೊಂಡು ನಿಂತವ್ರೆ ಅಂದ್ರೆ ಸರಿಯಾದ ಪಕ್ರಗಳೇ ಕೈ ಬಂದು ಬಾಚ್ಕೊಂಡು ಬಾಡ್ ಬಿಟ್ಟು ಓಡ ಬಿಡ್ಬೇಕು ಅಜಯ್ ಬಾಬಾ ಬಂದ್ಬಿಟ್ರು
ಹೆಜ್ಜೆ ಮುಗ್ದಲ್ ಕಳೆ ನೋಡ್ದ ಆಹಾ ಸಾಕ್ಷಾತ್ ಸಾಕ್ಷಾತ್ ಏನಾದ್ರು ಸಾಕ್ಷಾತ್ ಏನು ಹೇಳಕ್ ಬಂದೆ ತಲೆಯಲ್ಲಿ ಸಿಡಿ ಸ್ಟ್ರಕ್ ಆಗೋಯ್ತು ಅದೇ ಬಾಬಾ ಭದ್ರ ಬಾಬಾ ಬಾ ಬಾ ಬನ್ನಿ ಬನ್ನಿ ಬಾಬಾ ಬಾ ಬಂದ್ರಾ ಬಾಬಾ ಆಗ್ಯಾನ ಬಕ್ಕ ನಮಸ್ಕಾರ ಮಾಡಿ ಅಟ್ಬಿಡು ಜೈ ಬಾಬಾ ಬಾಬಾ ಒಳ್ಳೇದಾಗ್ಲಿ ಕಂದ ಒಳ್ಳೇದಾಗ್ಲಿ ನಾವ್ ಅದಕ್ಕೆ ಅಲ್ವಾ ಬಂದಿರೋದು ಕಾಪಾಡೋಣ ಕಾಪಾಡೋಣ ಎದ್ದಳಪ್ಪ ಎಲ್ಲಿ ನಮ್ ಕ್ಲೈಂಟ್ ಕ್ಲೈಂಟ್ ಗುರುಗಳೇ ನಿಮ್ಗೆ ಇಂಗ್ಲಿಷು ಬರುತ್ತಾ ಸಾಕಷ್ಟು ವಿದೇಶಿ ಶಿಷ್ಯ ಶಿಷ್ಯಂದಿರಿದ್ದಾರೆ ಈ ಕಾಲದಲ್ಲಿ ಇಂಗ್ಲಿಷ್ ಮಾತಾಡೋದು ಸರ್ವೇ ಸಾಮಾನ್ಯ ಚುಂಟು ಗುರುಗಳು ಫುಲ್ಲು ಹೈಟೆಕ್ ಸೈನ್ ಮಾಡಲ್ಲ ಯಾಕಮ್ಮ ಕಮಲಿ ಯಾಕೆ ಅಂದ್ರೆ ನಂಗ್ ಬೇಜಾರಾಗಿದೆ ಇವಾಗ ನಂಗ್ ಮೂಡ್ ಇಲ್ಲ ಅದು ಅಲ್ಲದೆ ಈ ಲಾಯರ್ ಮಾತಾಡಿದ್ ನಂಗೆ ಇಷ್ಟ ಆಗ್ಲಿಲ್ಲ ನನಗ್ ತುಂಬಾ ಬೇಜಾರಾಗಿದೆ ಅಜ್ಜಿ ನನ್ನೇ ಕಳ್ಳಿ ಅಂದ್ಬಿಟ್ಟ ರೀ ಗೋಪಾಲಯ್ಯ ನಿಮ್ಮಿಂದ ಇದೆಲ್ಲ ಮೊದಲು ಸಾರಿ ಕೇಳ್ರಿ ಸರ್ ನಿಜವಾಗ್ಲೂ ಸರ್ ನೋಡಿದ ನೋಡಿದ್ರ ನೀನ್ ಸಾರಿ ಕೇಳಿದ್ರೆ ನನ್ ಮನ್ಸು ಬದಲಾಗಲ್ಲ ನಮ್ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಕಮಲಿ ಅವರೇ ನೀವು ಮಾಡ್ತಿರೋ ಸರಿಯಲ್ಲ ಮೇಸ್ಟ್ರೇ ನಾನಿನ್ನ ಸೈನ ಹಾಕಿಲ್ಲ ಸರಿ ಇಲ್ಲ ಅಂತ ಹೆಂಗ ಹೇಳಿದ್ರಿ ಸರಿ ಸರಿ ನೀವು ಪೇಪರ್ ಕೊಟ್ಟೋಗಿ ನಾನು ಆಮೇಲೆ ಮಾಡಿಡ್ತೀನಿ ಕಳ್ಳಿ ಅಂದ್ಬಿಟ್ರು ಶಾಂತ ಬಾಬಾ ಅಜ್ಜಿ ಮೊದ್ಲೋಗಿ ಮೇಲ್ಗಡೆ ಸ್ನಾನ ಮಾಡ್ಕೋತೀನಿ ಚಡಬಿಡಿ ಒಂದು ಕಾಫಿ ತಗೋಬಾ ಸಾರಿ ಮೇಡಮ್ ನಮ್ಮಿಂದ ಅವರು ಅಪ್ಸೆಟ್ ಆದ್ರು ಅನ್ಸುತ್ತೆ ಪೇಪರ್ ಲೇಟ್ ಆಗಿರ್ತೀವಿ ನೀವು ಸೈನ್ ಮಾಡಿಸಿ ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೋತೀವಿ ನಾವೇನು ಬರ್ತೀವಿ ಮೇಡಮ್ ಹೋಗಿ ಬನ್ನಿ ಸರ್ ಬಂದಿದೀವಿ ನಿಮ್ ಮನೆಗೆ ಹೋಗಿ ಬಂದಿತ್ತಲ್ಲ ಮೊನ್ನೆ ಇದು ನಮ್ಮನೆ ಇದ ಗುಜರಿ ಅಂಗಡಿಲೇ ಗೃಹ ಪ್ರವೇಶ ಮಾಡ್ಕೊಂಡಂಗಿದೆ ಗುರುಗಳೇ ಕಾಯಕವೇ ಕೈಲಾಸ ಅನ್ನೋದನ್ನ ಎರ್ರಾಗಿರಿ ಪಾಲ್ಸೋರ್ ನಾವು ಇದೇ ನಮ್ಮ ಕೈಲಾಸ ನೀವು ನೋಡ್ತಿರೋದೆಲ್ಲ ನಮ್ಮ ಕಾಯಕದ ಫಲ ನಿಮ್ಮಿಚ್ಛೆ ಅಂತ ಆಗ್ಲಿ ಸ್ವಾಮಿಗಳೇ ಈಗ ಕರ್ಕೊಂಡ್ ಬರ್ತೀವಿ ಅಂಬಿ ಅಕ್ಕ ಅಂಬಿ ಅಕ್ಕ ಅಂಬಿ ಬಾಕ್ಕ ಏನು ಮಾಡಕ್ಕಿಲ್ಲ ಬಾ ಒಳ್ಳೆ
ಓಂ ರೀಂ ಹೀಂ ಕ್ರೀಂ ಫಟ್ ಸ್ವಾಹಾ. ಸ್ವಾಮಿಗಳೆ ಅವರು ಯಾರು ನೀನು? ಸ್ವಾಮಿಗಳೆ ಇವಳೇ ನಮ್ಮ ಅಕ್ಕ ಅಂಬಿ. ಅಲ್ಲ, ನಾನ್ ಕೇಳ್ತಿರೋದು ಇವಳ ದೇಹದಲ್ಲಿ ಸೇರ್ಕೊಂಡಿರೋ ದೆವ್ವಾನ. ದೆವ್ವನ ಹೇಳೋ, ಎಲ್ಲಿಂದ ಬಂದಿದೀಯಾ? ಯಾಕೆ ಇವಳ ದೇಹದಲ್ಲಿ ಸೇರ್ಕೊಂಡಿದೀಯಾ? ಓಹೋ, ಹಠ ಬೇರೆನಾ? ಮಾಡ್ತೀನಿರು ನಿನ್ಗೆ. ನಿನ್ನ ಇವಳ ದೇಹದಿಂದ ಹೇಗ್ ಓಡಿಸ್ಬೇಕಂತ ನನಗ್ ಚೆನ್ನಾಗ್ ಗೊತ್ತು. ಹಲೋ, ನಿನಗೆ ನಾವ್ ಹೇಳ್ದಂಗ್ ಕೇಳ್ಕೊಂಡಿರೋಕೆ ಅಷ್ಟೇ ಇರೋದ್ ರೈಟ್ಸ್. ನೀನಾಗ ನೀನೇ ಡಿಸಿಷನ್ ತಗೊಳ್ಳೋದಲ್ಲ. ಅವರು ಸೈನ್ ಹಾಕು ಅಂದ್ರೆ ನೀನ್ ಸೀದಾ ಹೆಬ್ಬೆಟ್ಟು ಹೊತ್ತಕ್ ಹೋಗಿದ್ಯಲ್ಲ. ಐ ಯು ಮ್ಯಾಡ್? ಹಂಗಂದ್ರೆ ಗಾಡ್, ಹುಚ್ಚಿನಾ ನೀನು? ನಾರ್ಮಲ್ ಇಂಗ್ಲಿಷ್ ನಿಂಗೆ ಗೊತ್ತಿಲ್ವಾ? ಓ ಗಾಡ್. ಓಯ್ ಗಾಡ್ ಅಂದ್ರೆ ನಂಗೂ ಗೊತ್ತು, ದೇವ್ರು. ಓ ಮೈ ಗಾಡ್ ಅಮ್ಮಮ್ಮ, ಇವ್ನ ಇಟ್ಕೊಂಡು ಏನ್ ಮಾಡುದು? ಓಯ್ ಇಮ್ಮಿ ನಮಿನಿ, ಹೇಳ್ದಂಗ್ ಕೇಳು ಅಂತ ಹೇಳೋರು ನೀವೇ. ಹೋಗ್ಲಿ ಪಾಪ ಅಂತ ಅವ್ರು ಹೇಳ್ದಂಗ್ ಕೇಳಿದ್ರೆ ಇಲ್ ಬಂದ್ ಯಾಕ ಹಂಗ್ ಮಾಡ್ದೆ ಅಂತ ಕೂಗಾಡೋರು ನೀವೇ. ನನ್ನೇನ್ ಬಲಿಕ ಬಕ್ರ ಅನ್ಕೊಂಡಿದ್ದೀರಾ? ನಿನ್ ಮೊಮ್ಮಗ್ಳು ನೋಡಿದ್ರೆ ಲಾಡು ಗಾಡು ಅಂತ ಇಂಗ್ಲಿಷ್ ಅಲ್ಲಿ ಬಿಲ್ಡಪ್ ಕೊಡ್ತಾವಳೆ. ಫಸ್ಟ್ ನಾನ್ ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಹೇಳಿ. ಎಲ್ಲಿ ಬ್ರೇಕ್ ಹಾಕ್ಬೇಕು, ಎಲ್ಲಿ ಎಕ್ಸಲೇಟರ್ ಕೊಟ್ಬೇಕು ಅಂತ ಏನು ಗೊತ್ತಿಲ್ದೆ ಗಾಡಿ ಹತ್ತಿಸ್ಬಿಟ್ಟು ಇವಾಗೆ ನನ್ ಮೇಲೆ ಬಂದ್ ಮಾತಾಡೋದು. ಇಬ್ರು ಬಂದು ಹೋಗ್ಲಿ ಪಾಪ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದೀನಿ. ಈಗ ಏನಾದ್ರೂ ಓವರ್ ಆಗಾಡಿದ್ರೆ ಮೊದ್ಲೇ ಎಂಬಿ ಸಹಿತ ಅನ್ನು. ಹೇಳ್ದೆ ಕೇಳ್ದೆ ನನ್ ಯಾವ್ದು ಬೇಡ ಅಂತ ಇಲ್ಲಿಂದ ಹೊಟ್ಟೋಗ್ತೀನಿ ಅಷ್ಟೇ. ಅಷ್ಟೇನಾ ಅಮ್ಮ? ತಾಯಿ ಸ್ವಲ್ಪ ಕುಡಿಯಕ್ ನೀರ್ ತರಲಮ್ಮ. ಏನ್ ನಂಗೆ ನೀರ್ ಕೊಡ್ಸಕ್ ನೋಡ್ತಾ ಇದೀಯಾ? ಹಲೋ, ನಾವೇ ನಿನ್ ಕಾಲಿಗೆ ಬಿದ್ದು ಕೇಳಿಲ್ಲಮ್ಮ. ದಿಸ್ ಇಸ್ ಅ ಬಿಸ್ನೆಸ್ ಡೀಲ್, ದುಡ್ಡು ಕೊಟ್ಟಿದೀವಿ, ನೀನು ನಮ್ಗೋಸ್ಕರ ಕೆಲಸ ಮಾಡ್ತಿದ್ಯಾ ಅಷ್ಟೇ. ಅಂದ್ರೆ ನಾನ್ ಕೂಲಿ ಅಂತಿದ್ಯಾ? ಬೇಬಿ ಸ್ವಲ್ಪ ಸುಮ್ನೆ ಇದೀಯ, ಮಾತು ಎಲ್ಲೆಲ್ಗೋ ಹೋಗ್ತಾ ಇದೆ. ಏನಿದು? ಇದು ಕಮಲಿ ಸಿಗ್ನೇಚರ್, ಇದನ್ನ ನೀನ್ ಕಲ್ತ್ಕೋ. ಇದನ್ನ ನಾನ್ ಕಲಿಯೋದ ಚಾನ್ಸೇ ಇಲ್ಲ. ನಿನಗೆ ಬೇರೆ ದಾರಿನೇ ಇಲ್ಲ, ಕಲ್ತ್ಕೊಳ್ಳೇಬೇಕು. ಮಾತಾಡ್ತೀನಿ ಬಾಬಾ. ಯಾಕೆ ಸೈಲೆಂಟ್ ಆಗಿ ಕೂತ್ಬಿಟ್ರಿ?
ಮಂತ್ರ ಮಾಡ್ತಾ ಇಲ್ಲ, ಚೆನ್ನಾಗಿ ನೆನಪಿದೆ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಮತ್ತೆ ನೆನಪಿದ ಮೇಲೆ ಯಾಕೆ ಕೂತಿದ್ದೀರಾ? ಮಂತ್ರ ಹೇಳೋದಲ್ವಾ? ನಮ್ದು ನಿಮ್ದು ಸೇಮ್ ಪ್ರೊಫೆಷನ್, ಮೊದಲು ಕಾಸು ಆಮೇಲೆ ಡೀಲು. ಅಲ್ಲ ಕಣ್ ಸ್ವಾಮಿ, ನಾವೇನು ಕಾಸು ಕೊಡ್ತೀವಿ? ನಮ್ಮ ಹುಡುಗಿನ ಬಿಟ್ಟು ದೇವ ಹೋಗ್ಲಿಲ್ಲ ಅಂದ್ರೆ? ಹಾ ಆಗ್ಲು ಅಷ್ಟೇ, ಮೊದಲು ಕಾಸು ಆಮೇಲೆ ಡೀಲು. ಡೌಟ್ ಇದ್ರೆ ಹೇಳ್ಬಿಡಿ, ಈಗಲೇ ಎದ್ದೋಗ್ಬಿಡ್ತೇನೆ. ಅಯ್ಯೋ ಹಂಗೆಲ್ಲ ಮಾಡ್ಬಿಟ್ರೆ ಗುರುಗಳೇ, ನೀವು ಕೂತ್ಕೊಳ್ಳಿ. ಗುರುಗಳೇ ಅರ್ಪಿಸ್ಕೋಬೇಕು. ಕಳ್ತನ ಮಾಡಕ್ ಹೋದಾಗ ಜೋಬಲ್ಲಿ 1,000 ರೂಪಾಯಿ ಇರುತ್ತೆ, 200 ರೂಪಾಯಿ ತಗೊಂಡು ಮಿಕ್ಕಿದ್ ವಾಪಸ್ ಇಟ್ಬಿಡ್ತೀರಾ? ಕೊಡಮ್ಮ ಇಲ್ಲ ನೋಡ್ಕೊಳ್ಳೆ, ಅರ್ಪಿಸ್ಕೋಬೇಕು, ಶುರು ಮಾಡ್ಕೋಬೇಕು. ತಗೊಂಡಾದ್ಮೇಲೆ ನೋಡ್ಕೊಳ್ಳ, ಆಮೇಲೆ ನೋಡ್ಕೊಳ್ಳೋಣ. ದೇಹ ಬಿಟ್ಟು ಹೊರಟೋಗೋ. ರಿಷಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಈ ಸೈನ್ ಯಾರು ಮಾಡಿರೋದು? ಕಮಲಿಯವ್ರ ನೀವ? ಬ್ರೇಕಾ ಎಕ್ಸ್ಲೇಟ್ರಾ? ವಾಟ್, ಇಲ್ಲಿ ಯಾರು ಮಾಡ್ತಾರಪ್ಪ? ಕಮಲಿ ಕಮಲಿ ಅಂತಾನೆ ಸೈನ್ ಮಾಡಿದಾಳೆ. ಮತ್ತೆ ಲಾಯರ್ ಮುಂದೆ ಏನಕ್ಕೆ ಸೈನ್ ಮಾಡಲಿಲ್ಲ? ಓ ಅದ ಋಷಿ, ಅದು ಅವಳ ಮೆದುಳಲ್ಲಿ ಗಡ್ಗಡ್ ಕಣಪ್ಪ. ಈ ಕ್ಷಣಕ್ಕೆ ಬಿಸಿಲು, ಇನ್ನೊಂದು ಕ್ಷಣಕ್ಕೆ ಮಳೆ ಅನ್ನೋ ರೀತಿ ಆಡ್ತಿದ್ದಾಳೆ. ಕಮಲಿಯವ್ರೆ ಹೇಳಿ, ಇದನ್ನ ನೀವೇ ಹಾಕಿದ್ದ? ಕಮಲಿಯವ್ರೆ, ನಾನು ನಿಮ್ಮನ್ನ ನಂಬ್ತೀನಿ, ಆದ್ರೆ ಇಲ್ಲಿನ ಪರಿಸ್ಥಿತಿಗಳು ನನ್ನ ಮನಸ್ಸನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ. ಸೊ ಕಮಲಿಯವ್ರೆ ಸೈನ್ ಮಾಡಿ. ಯಾಕೆ ಯೋಚನೆ ಮಾಡ್ತಿದ್ದೀರಾ? ಸೈನ್ ಮಾಡಿ. ಕಮೌನ್ ಕಮಲಿಯವ್ರೆ.
ಕೊಡು ಮಾಡ್ತೀನಿ.